ರೈತರು ಬೆಳೆದ ಬೆಳೆಗೆ ತಮ್ಮದೇ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡುವುದು ಅಪರೂಪ. ಅದರಲ್ಲೂ ಸಾವಯವ ಕಲ್ಪನೆ ಮಾದರಿಯಲ್ಲಿ ಅಡುಗೆ ಎಣ್ಣೆ ಮತ್ತು ಔಷಧೀಯ ತೈಲಗಳನ್ನು ತಯಾರಿಸುವ ಕಂಪನಿಯೊಂದು ರಾಯಚೂರಿನ ಸಿಂಧನೂರಿನ ರೈತರಿಂದ ಆರಂಭವಾಗಿದೆ. ಇದರಲ್ಲಿ 1100 ರೈತರು ಒಟ್ಟಿಗೆ ಸೇರಿ ಕಂಪನಿಯನ್ನು ಶುರು ಮಾಡಿದ್ದು, ಅಲ್ಪ ಬಂಡವಾಳದಿಂದ ಆರಂಭವಾದ ಕಂಪನಿ ಈಗ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡುತ್ತಿದೆ. ಯಂತ್ರಗಳ ಮುಖಾಂತರ ಗಾಣವನ್ನು ತಿರುಗಿಸಿ ಅಡುಗೆ ಎಣ್ಣೆ, ಆರೋಗ್ಯಕ್ಕೆ ಬೇಕಾದ ಉತ್ತಮವಾದ ಔಷಧಿ ಗುಣ ಹೊಂದಿರುವ ತೈಲಗಳನ್ನು ತಯಾರಿಸುವ ಘಟಕಗಳನ್ನು ನೋಡಿದರೆ ಯಾರೋ ಒಬ್ಬ ಬಂಡವಾಳವನ್ನು ಹಾಕಿ ಕಂಪನಿಯನ್ನು ನಡೆಸುತ್ತಿದ್ದಾನೆ ಅನ್ನಿಸಬಹುದು. ಆದರೆ ಇದು ಒಬ್ಬ ನಡೆಸುತ್ತಿರುವಂತಹ ಕಂಪನಿಯಲ್ಲ. ಇಲ್ಲಿರುವುದು ಒಟ್ಟು 1300 ರೈತರು. ತಮ್ಮ ಸ್ವಂತ ಪರಿಶ್ರಮದಿಂದ ಕಟ್ಟಿರುವಂತಹ ಸ್ವಾಸ್ಥ್ಯ ರೈತರ ಉತ್ಪಾದಕ ಕಂಪನಿಯಾಗಿದೆ. ಆರಂಭದಲ್ಲಿ 10 ಜನರು ಸೇರಿ ಕಂಪನಿಯನ್ನು ಆರಂಭಿಸಲು ಚಿಂತನೆ ಮಾಡಿದ್ದರಂತೆ. ನಂತರ 1300 ರೈತರ ತಂಡವು ಶುರುವಾಗಿ ಪ್ರತಿ ಸದಸ್ಯರಿಗೆ 1000 ಹಣವನ್ನು ತೆಗೆದುಕೊಂಡು 13 ಲಕ್ಷ ಬಂಡವಾಳವನ್ನು ಹಾಕಿ ಕಂಪನಿಯನ್ನು 2019ರಲ್ಲಿ ಶುರು ಮಾಡಿದರು. ಈ ರೈತರು ಸರ್ಕಾರ ಹಾಗೂ ನಬಾರ್ಡ್ ಸಹಾಯವನ್ನು ಪಡೆದು ಶುರು ಮಾಡಿದರು. ಇನ್ನು ಕಂಪನಿಗೆ ನಬಾರ್ಡ್ 10 ಲಕ್ಷ ಸಹಾಯಸ್ಥವನ್ನು ನೀಡಿದೆಯಂತೆ. ರೈತರು ಹೇಳುವ ಪ್ರಕಾರ 2020 ಮತ್ತು 21ರಲ್ಲಿ 52 ಲಕ್ಷ ವ್ಯಾಪಾರ ಮಾಡಿ 2 ಲಕ್ಷ ಆದಾಯವನ್ನು ಗಳಿಸುತ್ತಿದ್ದೇವೆಂದು ಸ್ವಾಸ್ಥ್ಯ ಉತ್ಪಾದಕ ಕಂಪನಿಯ ನಿರ್ದೇಶಕ ವೀರಭದ್ರೇಗೌಡ ಖುಷಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಂಪನಿಯಲ್ಲಿ ಎಲ್ಲ ರೈತರು ಸೇರಿ 1300 ಜನ ರೈತರು ಸೇರಿ ಈ ಕಂಪನಿಯನ್ನು 2019ರಲ್ಲಿ ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಕಂಪನಿ ಒಂದು ರೈತರಿಗೆ 1000 ರೂಪಾಯಿ ಅಂತೆ ಕಲೆಕ್ಟ್ ಮಾಡಿ 13 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಸರ್ಕಾರದ ಯೋಜನೆಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಸಹಾಯ ಮಾಡಿ ಆಮೇಲೆ ನಬಾರ್ಡಿಂದ ತಗೊಂಡು ಟೋಟಲ್ 40 ಲಕ್ಷ ರೂಪಾಯಿ ಇವತ್ತು ಅಸೆಟ್ ಇದೆ ನಮ್ಮ ಕಂಪನಿದು. ಆಮೇಲೆ 2020-21ರಲ್ಲಿ 52 ಲಕ್ಷ ಬಿಸ್ನೆಸ್ ಮಾಡಿ 2 ಲಕ್ಷ ರೂಪಾಯಿ ಲಾಭವನ್ನು ಪಡೆದಿದ್ದೀವಿ. ಮುಂದಿನ ವರ್ಷ 2021-22ರಲ್ಲಿ ಇನ್ನೂ ಹೆಚ್ಚಿನ ಅಂದರೆ ಒಂದು 60-70 ಲಕ್ಷ ಆಗಿರ್ಬೋದು ಆ ಥರ ಯೋಜನೆ ಇಟ್ಕೊಂಡು ಡಿವಿಡೆಂಟ್ ನಮ್ಮ ರೈತರ ಸಲುವಾಗಿ 15-16% ಡಿವಿಡೆಂಟ್ ಕೊಡೋಕ್ಕೆ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನು ಇದೇ ರೀತಿ ಸಹಾಯ ಮಾಡಿದರೆ ನಮ್ಮ ಕಂಪನಿ ಇನ್ನು ರೈತರಿಗೆ ಅನುಕೂಲ ಆಗುತ್ತೆ ಅಂತ. ಈ ತೈಲ ಘಟಕದಲ್ಲಿ ರೈತರು ಬೆಳೆದ ಎಣ್ಣೆ ಕಾಳು, ಮನೆಯಲ್ಲಿ ಬಳಕೆ ಮಾಡುವಂತಹ ಕೊಬ್ಬರಿ, ಕುಸುಬಿ, ಶೇಂಗಾ ಕಾಳುಗಳನ್ನು ಎಣ್ಣೆಯನ್ನಾಗಿ ತಯಾರಿಸುತ್ತಿದ್ದಾರೆ. ಸಣ್ಣ ಮಿಲ್ಲಾಗಿ ಆರಂಭವಾದ ಕಂಪನಿಯು ಈಗ ಸಿಂಧನೂರು ತಾಲೂಕಿನಲ್ಲಿ 3 ಕಡೆ ಮಿಲ್ಗಳನ್ನು ಹೊಸದಾಗಿ ಪುನರಾರಂಭಿಸಿದ್ದಾರೆ. ಇದರಲ್ಲಿ ತಯಾರಾಗುವ ಅಡುಗೆ ಎಣ್ಣೆ ಉತ್ತಮ ಗುಣಮಟ್ಟ ಹಾಗೂ ಸಾವಯವ ರೀತಿಯಲ್ಲಿ ತಯಾರಾಗುತ್ತದೆಯಂತೆ. ರಾಜ್ಯದ ವಿವಿಧೆಡೆಯಿಂದ ಜನರು ಇಲ್ಲಿಗೆ ಬಂದು ಎಣ್ಣೆಯನ್ನು ಖರೀದಿಸುತ್ತಿದ್ದಾರೆ. ಜೊತೆಗೆ ಆನ್ಲೈನ್ ಸೌಲಭ್ಯವನ್ನು ಸಹ ಈ ಕಂಪನಿ ನೀಡಿದೆಯಂತೆ. ಆರ್ಡರ್ ಮಾಡಿದರೆ ಅವರಿಗೆ ನೇರವಾಗಿ ತೈಲಗಳನ್ನು ಕಳುಹಿಸುತ್ತೇವೆ ಎಂದು ಹೇಳಿದ್ದಾರೆ. ಒಟ್ಟು 15 ಲಕ್ಷ ರೂಪಾಯಿ ವಹಿವಾಟು ನಡೆಯುತ್ತಿದ್ದು ಇನ್ನು ಸಾಕಷ್ಟು ಬೇಡಿಕೆ ಇದೆ ಎನ್ನುತ್ತಾರೆ ಕಂಪನಿಯ ನಿರ್ದೇಶಕರು. ನಮ್ಮ ಸ್ವಾಸ್ಥ್ಯ ಫಾರ್ಮಸ್ ಪ್ರೊಡ್ಯೂಸ್ ಕಂಪನಿಯನ್ನು 2019ರಲ್ಲಿ ಕಂಪನಿ ಆ್ಯಕ್ಟ್ ಪ್ರಕಾರ 2013 ಕಂಪನಿ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟು ಪ್ಯಾಕ್ ಮಾಡಿದ್ರು. ಮೊದಲಿಗೆ ರೈತರು ಕಂಪನಿ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಓ ಕಂಪನಿ ಆ್ಯಕ್ಟ್ ಪ್ರಕಾರ ಯಾರೇ ಬಿಸ್ನೆಸ್ ಮಾಡೋರಿಗೆ ಅನುಕೂಲ ಇತ್ತು. 2019ರಲ್ಲಿ 13ರ ತಿದ್ದುಪಡಿ ಪ್ರಕಾರ ರೈತರು ಕಂಪನಿ ಮಾಡುವ ಒಂದು ಸವಲತ್ತನ್ನು ಕೊಟ್ಟಿದೆ. ಅದರಿಂದ 2019ರಲ್ಲಿ ನಬಾರ್ಡು ಮತ್ತು ಕಿಸಾನ್ ಭಾರತೀಯ ಸಹಯೋಗದಲ್ಲಿ ನಾವು ಕಂಪನಿಯನ್ನು ರಿಜಿಸ್ಟರ್ ಮಾಡಿದ್ದೀವಿ. ರಿಜಿಸ್ಟರ್ ಮಾಡಿದಾಗ 5 ಜನ ಸಮಾನ ಮನಸ್ಕರು ಸೇರಿ ಎಲ್ಲರೂ 100 ಜನ ಮೆಂಬರ್ ಮಾಡೋಣ, 1000 ಮೆಂಬರ್, 1000 ರೂಪಾಯಿಗೆ ಒಂದು ಮೆಂಬರ್ ಮಾಡಿದರೆ ನಮ್ಮ ಕಂಪನಿಯಲ್ಲಿ 10 ಲಕ್ಷ ಆಗುತ್ತೆ. 10 ಲಕ್ಷ ಆದರೆ ನಬಾರ್ಡ್ನವರು 10 ಲಕ್ಷ ಕೊಡ್ತಾರಂತ ಇದ್ದರು. ಈಗ ಅದೇ ರೀತಿಯಾಗಿ ನಾವು ಕಂಪನಿಯನ್ನು ಉದ್ಘಾಟನೆ ಮಾಡ್ಕೊಂಡು ನಾವು ಇವತ್ತು ಒಂದು ಐಲು ಗಾಣ ಹಾಕಿದ್ವಿ. ಐಲು ಗಾಣ ಅಂದರೆ ಕೋಲ್ಡ್ ಪ್ರೆಸರ್ ಕಟ್ಟಿಗೆ ಗಾಣ. ಮೊದಲು ನ್ಯಾಚುರಲ್ ಪದ್ಧತಿ ಹೆಂಗಿತ್ತಲ್ಲ ಆ ಥರ ಸೆಲ್ಕೋ ಫೌಂಡೇಶನಿಂದ ಒಂದು ಗಾಣನ ಡೊನೇಷನ್ ತಗೊಂಡು ನಾವು ಸೆಲ್ಕೋ ಸೋಲಾರಿಂದ 3,26,000 ಕೊಟ್ಟು ಇನ್ವೆಸ್ಟ್ ಮಾಡಿ ಸೋಲಾರಿಂದ ಪ್ರೊಡಕ್ಷನ್ ಮಾಡಿದ್ವಿ. ಅದರಿಂದ ನಾವು ಇವತ್ತು 4 ಗಾಣ ಆಗಿದ್ದೇವೆ. 4 ಗಾಣ ಆಗಿದ್ದರಿಂದ ರೈತರ ಹತ್ರ ಶೇಂಗಾ, ಎಳ್ಳು, ಕೊಬ್ಬರಿ, ಕುಸುಬೆ ಪರ್ಚೇಸ್ ಮಾಡಿ ಅದನ್ನು ರೈತರಿಗೆ ಪ್ರೊಸೆಸ್ ಮಾಡಿ ರೈತರಿಗೆ ಕೊಡ್ತೀವಿ ಮತ್ತು ವ್ಯಾಪಾರ ಮಾಡೋರಿಗೆ ಕೊಡ್ತೀವಿ. ನಮ್ಮ ಮೆಂಬರಿಗೆ ಫಸ್ಟಿಗೆ ಮೆಂಬರಿಗೆ ಕೊಡ್ತೀವಿ. ಈಗೆಲ್ಲ ವ್ಯಾಪಾರಸ್ಥರು ರಾಯಚೂರು, ಹೈದರಾಬಾದು, ನರಗುಂದ, ಶಿವಳ್ಳಿ ಎಲ್ಲ ಕಡೆಯಿಂದ ಬಂದು ರೈತರು ಒಯ್ತಾ ಇದ್ದಾರೆ. ರೈತರು ಮತ್ತು ವ್ಯಾಪಾರಸ್ಥರು ಮತ್ತು ಯೂಸ್ ಮಾಡೋರು ಫಸ್ಟ್ ಒಯ್ತಾ ಇದ್ದಾರೆ. ಅದರಿಂದ ಅವ್ರ ಹೆಲ್ತ್ ಸತೆ 3 ಮಂತ್ಸ್ನಾಗೆ ಬದಲಾವಣೆ ಆಗಿದೆ. ನಮ್ಮದು ಶೇಂಗಾ 100 ರೂಪಾಯಿ ಕೆ ಜಿ ಇರುತ್ತೆ. 100 ರೂಪಾಯಿ ಕೆ ಜಿ ಇದ್ದರೆ ಎಣ್ಣೆ 180 ರೂಪಾಯಿ ಕೊಡ್ತಾರಂದ್ರೆ ಎಣ್ಣೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಮ್ಮಲ್ಲಿ 280 ರೂಪಾಯಿ ಫಸ್ಟಿಗೆ 280 ಕೊಡ್ತೀವಿ. ಯಾಕಂದ್ರೆ ಶೇಂಗಾ 80 ರೂಪಾಯಿ ಇತ್ತು ಅವಾಗ. ಅದರಿಂದ 3 ತಿಂಗಳಲ್ಲಿ ಅವರ ಆರೋಗ್ಯದಲ್ಲಿ ಬದಲಾವಣೆ ಕಂಡ ಮೇಲೆ ನಮ್ಮಲ್ಲಿ ನಮ್ಮ ಸೀಸನ್ ಬಂದ ವೈಸ್ ಬಂದಾಗ ನಮ್ಮಲ್ಲಿ ರಶ್ ಇರುತ್ತೆ. ಇವತ್ತು ಆಲ್ರೆಡಿ ಇಲ್ಲ, 2 ಡೇಸ್ ಆಲ್ ಇತ್ತು, ಫುಲ್ ಇತ್ತು ನಮ್ಮ ಹತ್ರ. ಇವತ್ತು ಆಲ್ರೆಡಿ ಇಲ್ಲಲ್ಲ, ಅದಕ್ಕೆ ಫುಲ್ ಇಲ್ಲ. ಯಾಕಂದರೆ ಡೇಲಿ 2 ಕ್ವಿಂಟಲಿಂದ 3 ಕ್ವಿಂಟಲ್ ತನಕ ಹಾಕ್ತೀವಿ ಸೇ ಯಾವೆಲ್ಲ ಪ್ರೊಸೆಸ್. ಅದರಿಂದ ನಮ್ಮ ಇನ್ಕಮ್ ಸತೆ ಡಬಲ್ ಆಗಿದೆ.
ಯಾಕೆ ನಾವು ಹಾಕಿದ್ದು ಅದು 10 ಲಕ್ಷ ಫಸ್ಟ್ 5 ಲಕ್ಷ ಆಮೇಲೆ 13 ಲಕ್ಷ ಈಗ 13 ಲಕ್ಷ ಆಗಿದಂದ್ರೆ ನಮ್ಮ ಆಸ್ತಿ 35 ಲಕ್ಷ ಆಗಿದೆ ಒಂದು ಸೆಲ್ಕೋದವರು ಫೌಂಡೇಶನ್ ಇಂದ ಕೋರ್ಟ್ ಪ್ರೊಸೆಸ್ ಕೋರ್ಟ್ ಸ್ಟೋರೇಜ್ ಕೊಟ್ಟಿದ್ದಾರೆ ಅದರಿಂದ ಗವರ್ನಮೆಂಟ್ ಆಫ್ ಕರ್ನಾಟಕದಿಂದ ಎಡಿ ಡಿಪಾರ್ಟ್ಮೆಂಟ್ ಇಂದ 80% ಸಬ್ಸಿಡಿಯಲ್ಲಿ ಒಂದು ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ ಅದರಿಂದ ನಾವು 2020-21 ರಲ್ಲಿ 2 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ವಿ 54 ಲಕ್ಷ ವೈವಾಟ್ ಮಾಡಿ 2 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ವಿ ಅದನ್ನ ಪ್ರಾಫಿಟ್ ಈ ಸಲ ಕೊಡೋದು ಬೇಡ ನೆಕ್ಸ್ಟ್ ಇಯರ್ 2021-22 ಗೆ ರೈತರಿಗೆ ಪ್ರಾಫಿಟ್ ಅನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಈ ಕಂಪನಿಯಿಂದ 18 ಗಿರ್ ತಳಿಯ ಆಕಳುಗಳನ್ನು ಸಾಕಿದ್ದು ಆಕಳು ಹಾಲು ಮೂತ್ರ ಗಂಜಲದಿಂದ ಗೋ ಆಧಾರಿತ ಉತ್ಪನ್ನವನ್ನು ತಯಾರಿಸುತ್ತಿದ್ದಾರೆ ಮುಖ್ಯವಾಗಿ ಗೋ ವಿಭೂತಿ ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದು ಅವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಇನ್ನು ಕಂಪನಿಯಿಂದ ರೈತರಿಂದ ಬೇರೆ ಬೇರೆ ಉದ್ಯಮಿಗಳಿಗೆ ಕಂಪನಿಗಳಿಗೆ ಭತ್ತ ಶೇಂಗಾ ಸೇರಿದಂತೆ ಹಲವಾರು ರೀತಿಯ ತೈಲಗಳನ್ನು ಮಾರಾಟ ಮಾಡುತ್ತಿದ್ದಾರೆ ರೈತರು ವಸ್ತುಗಳ ಖರೀದಿ ಒಂದು ಕಡೆಯಾದರೆ ಕಂಪನಿಯ ರೈತರು ನೇರವಾಗಿ ಬಂದು ತಮ್ಮ ಮಿಲ್ಗಳನ್ನು ತಾವು ಬೆಳೆದ ಎಣ್ಣೆ ಕಾಳುಗಳಿಂದ ಎಣ್ಣೆಯನ್ನು ಹಾಕಿಸಿಕೊಂಡು ಹೋಗಬಹುದಾಗಿದೆ ಇಲ್ಲಿ 1 ಕೆಜಿ ಅಡುಗೆ ಎಣ್ಣೆಯನ್ನು ತಯಾರಿಸಿಕೊಟ್ಟರೆ 5 ರೂಪಾಯಿ ದರ ನಿಗದಿ ಮಾಡಲಾಗುತ್ತದೆ ಅಂತೆ ಇದು ಜನಸಾಮಾನ್ಯರಿಗೆ ತುಂಬ ಅನುಕೂಲಕರವಾಗಿದ್ದು ಜೊತೆಗೆ ರಾಜ್ಯದ ಎಲ್ಲ ರೈತರಿಗೂ ಸಹ ಈ ಕಂಪನಿ ಮಾದರಿಯಾಗಿದೆ ಒಗ್ಗಟ್ಟಿನಿಂದಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಈ ರೈತರು ತೋರಿಸಿಕೊಟ್ಟಿರುವಂತಹ ಹೊಸ ಮಾರ್ಗಸೂಚಿಯಾಗಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ